ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ಬೆಳಗ್ಗೆನೆ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ. ಇವಾಗ 7:10 ಟೈಮ್. ತರಕಾರಿ ಎಲ್ಲ ಹೆಚ್ಚಿಟ್ಟಾಯಿತು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು, ಹೋಗಿ ತಲೆಗೆ ನೀರು ಹಾಕ್ಕೊಂಡು ಬಂದಾಯಿತು. ಇವತ್ತಿಂದು ನಾನು ವ್ಲಾಗ್ ಮಾಡ್ತಾ ಇರೋದು ವಿಶೇಷ ಏನಂತ ಅಂದರೆ, ಇವತ್ತಿಂದ ಪಕ್ಷಮಾಸ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಗೊತ್ತಿರೋದು ಪಕ್ಷಮಾಸ ಹೇಗೆ ಆಚರಣೆ, ಅವ್ರವ್ರ ಮನೆಗೆ ತಕ್ಕಂಗೆ ಆಚರಣೆ ಮಾಡ್ಕೊಳ್ತಾರೆ. ಬಟ್ ನಾನು ಇವತ್ತಿಂದ ನಾನು ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಕುಕಿಂಗ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ವ್ಲಾಗ್ಸ್ ನನ್ನ ಕುಕಿಂಗ್ದು ನಿಮ್ಗೆ ಹಾಕ್ತೀನಿ. ಇವಾಗ ನಾನು ಸುಮಾರು ಇದು ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಆಲ್ರೆಡಿ ತಿಳಿ ಸಾರಿಗೆ ಬೇಳೆ ಬೇಯಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ. ನಮ್ಮಲ್ಲಿ ಡೈಲಿ ಒಂದು ರಸಮ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಆಲ್ರೆಡಿ ನಾನು ಸುಮಾರು ಥರ ರಸಮ್ಗಳೆಲ್ಲ ಪೋಸ್ಟ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಸಳೆ ಸೊಪ್ಪಿಂದು, ಕೆಂಪು ಬಸಳೆ ಸೊಪ್ಪಿಂದು ಸ್ವಲ್ಪ ಬಲ್ತಿರೋ ಕಡ್ಡಿ ಇದು. ಇದರಲ್ಲಿ ತಂಬುಳಿ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕೆ ವೇಸ್ಟ್ ಮಾಡೋದಿದು ಅಂತ ಅಂದ್ಬಿಟ್ಟು. ಕರಿಬೇವಿನ ಸೊಪ್ಪು ಮತ್ತು ಪಲ್ಯ, ತಿಳಿ ಸಾರು ಪಲ್ಯಕ್ಕೆ, ತಿಳಿ ಸಾರು ಜೊತೆ ಒಂದು ಪಲ್ಯ ಬೇಕಲ್ಲ. ಸೊ ಅದಕ್ಕೆ ಬೀನ್ಸು ಮತ್ತು ಕ್ಯಾರೆಟ್ ಶ್ರೀಧರ್ ಕಟ್ ಮಾಡಿದ್ದಾರೆ. ಅವರು ಇವತ್ತು ತರ್ಪಣ ಬಿಡಬೇಕು, ಅದಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ ಆಲ್ರೆಡಿ. ತಿಳಿ ಸಾರಿಗೆ ಹಾಕೋಕ್ಕೆ 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಏನಾದರೂ ಪಚಡಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ, ಇದಿತ್ತಲ್ಲ ತಂಬುಳಿ ಮಾಡ್ತೀನಲ್ಲ, ಅದೇ ಮೊಸರುದು ಪಚಡಿ ಥರ ಆಗುತ್ತೆ ಅಂದ್ಕೊಂಡು ಸಿಂಪಲ್ ಆಗಿರೋ ಅಡುಗೆ ಇವತ್ತು. ತಿಂಡಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಈ ಸೀಸನಲ್ಲಿ ಇನ್ನಲ್ಲ. ಸೊ ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿಬಿಡ್ತೀನಿ ತಿಂಡಿ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಸಾರಿನ ಪುಡಿ ಒಂದು 1/2 ಸ್ಪೂನ್ ಮಾತ್ರ ಹಾಕಿದ್ದೀನಿ, ಇಷ್ಟು ಮಾತ್ರ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಹುಣಸೆ ಹಣ್ಣು ಹಾಕ್ತೀನಿ ಇದಕ್ಕೆ. ಎಲ್ಲ ಇದು ಬರ್ನರ್ಸು ಯೂಸ್ ಮಾಡ್ತೀನಿ ನಾನು ಇವಾಗ. ಇದರಲ್ಲಿ ಇದು ಹಾಕ್ಬಿಡ್ತೀನಿ, ಸೊಪ್ಪು ಹಾಕ್ಬಿಡ್ತೀನಿ ಬೇಗ ಬೇಗ. ಸೊ ಆಲ್ರೆಡಿ ಟೈಮ್ ಆಯ್ತಲ್ಲ, ಬೇಗ ಹೊರಡಬೇಕು, ಅಷ್ಟೊತ್ತಿಗೆ ಅಡುಗೆ ತಿಂಡಿ ಎರಡೂ ಹಾಕ್ಬೇಕು. ಇದರಲ್ಲಿ ತರಕಾರಿನ, ಅಂದರೆ ಪಲ್ಯಕ್ಕೆ ತರಕಾರಿನ ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಡ್ತೀನಿ ಕುಕ್ಕರ್ ಮುಚ್ಚಿ. ಇವತ್ತು ಫಾಸ್ಟ್ ಕುಕಿಂಗ್. ಈ ಕಡೆ ಇದಕ್ಕೆ ಎಣ್ಣೆ ಹಾಕ್ಬಿಡ್ತೀನಿ. ಸಾಸಿವೆ, ಬೀನ್ಸ್ ಕ್ಯಾರೆಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಲ್ಯ. ಒಂದು 2 ನಿಮಿಷ ಫ್ರೈ ಮಾಡ್ಬಿಡ್ತೀನಿ. ಈಸಿ ಪಲ್ಯ ಇದು. ಹುಣಸೆ ಹಣ್ಣು, ತಿಳಿ ಸಾರಿಗೆ ಒಂಚೂರು ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಸಾರು ಕುದಿಲೆ. ಇವಾಗ ಅಷ್ಟೊತ್ತಿಗೆ ಪಲ್ಯ ನೋಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆಮೇಲೆ ನಾನು ಕುಕ್ಕರ್ ಮುಚ್ಚಿ ಕೂಗಿಸ್ಬಿಡ್ತೀನಿ. ಒಂದು ವಿಷಲ್ ಇದು ಇದು ಕುಕ್ಕರ್ ಕುಕ್ಕು ಸೊಪ್ಪಿನ ಕಡ್ಡಿ ಇಟ್ಟಿದ್ನಲ್ಲ, ಸಾಕು ಬೆಂದಿರುತ್ತೆ. ಪಲ್ಯದ್ದು ವೆಜಿಟೇಬಲ್ಸ್ ಕಲರ್ ಚೇಂಜ್ ಆಗಿದೆ. ನಾವು ಒಂದು ಡ್ರಾಪು ನೀರು ಹಾಕಲ್ಲ ಇದಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ಕಮ್ಮಿನೇ ಹಾಕಿದ್ರೆ ಒಳ್ಳೇದು ಪಲ್ಯಕ್ಕೆ ಯಾವಾಗ್ಲೂ, ಯಾಕೆಂದರೆ ಸಾರಿಗೆ ನೆಂಚ್ಕೊಂಡು ತಿಂತೀವಲ್ಲ. ಸೊ ಅದು ಉಪ್ಪು ಇದು ಉಪ್ಪು ಅಂತಂದರೆ ನೋಡ್ಕೊಂಡು ಹಾಕೋಬೋದು, ಇನ್ನೂ ಫ್ರೈ ಮಾಡ್ತೀವಲ್ವ. ಆಮೇಲೆ ಈಗ ಉಪ್ಪಿಂದ ಸ್ವಲ್ಪ ನೀರು ಬಿಡುತ್ತೆ. ಇವಾಗ ಒಂದ್ಸಲ ಕುಕ್ಕರ್ ಕೂಗಿಸ್ಬಿಡ್ತೀನಿ, ಒಂದು ವಿಷಲ್ ಸಾಕು ಈ ವೆಜಿಟೇಬಲ್ಸ್ ಡೇಕ್ಕೆ.
ಸಾರು ಇನ್ನೇನು ಕುದಿತಾ ಇದೆ ಆಲ್ರೆಡಿ ತಂಬುಳಿ ಮಾಡೋದು ವಿಡಿಯೋ ಹಾಕಿದ್ದೀನಿ ಡಿಫ್ರೆಂಟ್ ಟೈಪ್ ಆಫ್ ತಂಬುಳಿಗಳು ಇದಕ್ಕೆ ನಾನು ಜೀರಿಗೆ ಮೆಣಸು ಮತ್ತೆ ಎರಡು ಹಸಿಮೆಣಸಿನಕಾಯಿ ಈ ತಂಬುಳಿ ಕುಡಿಯಕ್ಕಾದರೂ ಮಾಡ್ಕೋಬಹುದು ಡೈಲ್ಯೂಟ್ ಆಗಿ ಇಲ್ಲ ಹೋದ್ರೆ ಅನ್ನ ಕಲಸ್ಕೊಳ್ಳೋಕೆ ಮುದ್ದೆಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ಸಾರು ಕುದಿತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಮೇಲ್ಪುಡಿ ಹಾಕಿದ ಮೇಲೆ ಕುದಿಸಬಾರದು ಅಷ್ಟೇ ಮುಚ್ಚಿಟ್ಬಿಡಬೇಕು ಇದೆಲ್ಲ ಬೆಂದಿದೆ ದಂಟು ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಬಿಡ್ತೀನಿ ಇದನ್ನ ಬರೀ ದಂಟು ಮಾತ್ರ ಇವಾಗ ಮಿಕ್ಸಿ ಮಾಡ್ತಾ ಇರೋದು ಮಿಕ್ಸಿ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಫಿಲ್ಟರ್ ಮಾಡ್ಕೊಳ್ತೀನಿ ವೇಸ್ಟ್ ಆಗೋ ಬದಲು ಎಷ್ಟು ನ್ಯೂಟ್ರಿಯೆಂಟ್ ಸಿಕ್ಕಿದ್ರೆ ಅಷ್ಟು ಒಳ್ಳೆಯದು ಇಷ್ಟು ಪಲ್ಪ್ ಸಿಕ್ಕಿದೆ ಅದಕ್ಕೆ ಎಲ್ಲ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಿ ಹಾಕ್ತೀನಿ ಪಲ್ಯದ ಕುಕ್ಕರ್ ಒಂದ್ಸಲ ಕೂಗಿದೆ ನಾನು ಫೋರ್ಸಿಬಲಿ ರಿಮೂವ್ ಮಾಡ್ತೀನಿ ಯಾಕೆಂದರೆ ತುಂಬ ಜಾಸ್ತಿ ಹೊತ್ತಿಟ್ಟರೆ ತರಕಾರಿ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಕರೆಕ್ಟಾಗಿದೆ ಅನ್ನಕ್ಕೆ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇವಾಗ ಅಕ್ಕಿ ತೊಳೆದು ಇಡೋಷ್ಟರಲ್ಲಿ ನೀರು ಬಿಸಿಯಾಗಿರುತ್ತೆ ನಾನು ಮೆಷರ್ ಮಾಡಿ ಇಟ್ಟಿದ್ದೆ ಬಿಸಿಗೆ ನೀರು ಅಷ್ಟು ಹಾಕ್ಬಿಡ್ತೀನಿ ಸೊ ಇಲ್ಲಿ ಅನ್ನ ಆಗುತ್ತೆ ಸೊ ತಂಬುಳಿನೂ ಅರ್ಧ ಆಯಿತು ಸಾರು ಆಗುತ್ತೆ ಒಗ್ಗರಣೆ ಮಾತ್ರ ಇದೆ ಅಷ್ಟೇ ಇನ್ನು ಹಾಕೋದು ಪಲ್ಯ ಆಯಿತು ತೆಂಗಿನಕಾಯಿ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಚೂರು ಬಾಡಿಸ್ಬಿಟ್ರೆ ಆಯ್ತು ಯಾಕೆಂದರೆ ಕಾಯಿ ಹಸಿ ಕಾಯಿ ಅಲ್ವಾ ಬೇಗ ಹಾಳಾಗ್ಬಿಡುತ್ತೆ ಪಲ್ಯ ತಂಬುಳಿಗೆ ರುಬ್ಕೊಂಡು ಬರ್ತೀನಿ ಪಲ್ಯ ಹಾಗೆ ಫ್ರೈ ಆಗ್ತಿರುತ್ತೆ ಹಗ್ಗಕ್ಕೆ ಕೆದಕ್ತಾ ಇರ್ತೀನಿ ಪಲ್ಯನೂ ಫ್ರೈ ಆಯಿತು ತಂಬುಳಿದು ರುಬ್ಬಾಗಿದೆ ಅದಕ್ಕೆ ಹಾಕ್ಬಿಡ್ತೀನಿ ಇದು ಸ್ವಲ್ಪ ಲೋಳೆ ಲೋಳೆ ಇರುತ್ತೆ ಇದು ಸೊಪ್ಪೆ ಸ್ವಲ್ಪ ಲೋಳೆ ಅಲ್ವಾ ಸೊ ಇದನ್ನ ಲೋಳೆ ಇಷ್ಟಪಡದೆ ಇದ್ದವರು ನಾರ್ಮಲ್ ದಂಟಿನ ಸೊಪ್ಪಿನ ಕಡ್ಡಿ ಬೇರೆ ಅರವೆ ಸೊಪ್ಪಿನ ಕಡ್ಡಿ ಅದರಲ್ಲೆಲ್ಲ ಮಾಡ್ಕೊಳ್ಬೋದು ಈ ಥರ ಇರುತ್ತೆ ಇನ್ನು ಮೊಸರಾಕಿಲ್ಲ ಇದಕ್ಕೆ ಮೊಸರಾಕಬೇಕು ನಾನು ಕುಡಿಯೋಕೆ ಮಾಡ್ತಾ ಇದ್ದೀನಿ ಇವತ್ತು ಅದಕ್ಕೆ ಮೊಸರು ಹಾಕ್ಬಿಡ್ತೀನಿ ಸಾಸಿವೆ ಇಂಗು ಸಾಸಿವೆ ಜೀರಿಗೆ ಇಂಗು ಹಾಕಿದ್ದೀನಿ ಹಾಗೆ ತಂಬುಳಿಗೂ ಇದೆ ಹಾಕ್ಬಿಡ್ತೀನಿ ಟೈಮ್ ಆಯ್ತಲ್ಲ ಕಬ್ಬಿಣದ ಪಾತ್ರೆಗೆ ಹೀಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಾರೆ ಅದು ಕಬ್ಬಿಣಾಂಶ ಎಲ್ಲ ನಮ್ಮ ಅಡುಗೆಗೆ ಬರುತ್ತೆ ಅಂತ ಇದೆಲ್ಲ ಆಯಿತು ನೋಡಿ ಅಡುಗೆ ಆದಮೇಲೆ ಅಡುಗೆ ಮನೆ ಪಿಕ್ಚರ್ ಹಿಂಗಿದೆ ಇದೆಲ್ಲ ಇನ್ನೊಂದು 10 ಮಿನಿಟ್ಸ್ ಕ್ಲೀನ್ ಮಾಡೋದು ಏನು ತುಂಬ ಇದಾಗಿಲ್ಲ ಆ ಸಾಮಾನು ಆ ಜಾಗಕ್ಕೆ ಇಟ್ಬಿಟ್ರೆ ಆಯ್ತು ಅಷ್ಟೇ ತಕ್ಷಣ ತಕ್ಷಣ ಕೆಲಸ ಆಗಲ್ಲ ನನಗೆ ಇವತ್ತು ತುಂಬ 45 ಮಿನಿಟ್ಸಲ್ಲಿ ಅಡುಗೆ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಸ್ವಲ್ಪ ಇದಾಗಿದೆ ಅಷ್ಟೇ ಈಗೆಲ್ಲ ಇದನ್ನು ಸರಿ ಮಾಡಿಬಿಡ್ತೀನಿ
ಕುಕ್ಕರ್ ಇನ್ನೂ ಪ್ರೆಷರ್ ಇಳ್ತಿಲ್ಲ, ಅದು ಪೂಜೆ ಆಗೋಷ್ಟಕ್ಕೆ ಶ್ರೀಧರ್ದು ಆಗುತ್ತೆ ಇಲ್ಲೆಲ್ಲ. ಸೊ ಸಾರು ಆಗಿದೆ, ಪಲ್ಯ ಎಲ್ಲ ನೀಟಾಗಿ ಮುಚ್ಚಿಟ್ಬಿಟ್ರೆ. ಇದು ಅಕ್ಕಿ ರೊಟ್ಟಿಗೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಕಾಯಿ ಚೂರುಗಳಿತ್ತು, ತುರಿ ಸ್ವಲ್ಪ ಕಡಿಮೆ ಇತ್ತು, ತುರಿ ಬೇರೆದಕ್ಕೆ ಬೇಕು ಅಂದ್ಬಿಟ್ಟು ಅದಕ್ಕೆ ಕಾಯಿ ಚೂರನ್ನೇ ಮೆಣಸಿನ್ಕಾಯಿ ಜೊತೆ ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಪೌಡ್ರ್ ಥರ ಮಾಡಿ ಉಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೀನಿ, ಬೇಗ ಕಲಸಿ ಮಾಡಿಬಿಡ್ತೀನಿ. ಅದ್ರ ಜೊತೆ ಮಿಕ್ಸಿ ಜಾರ್ ಹಾಗೆ ಇಟ್ಟಿದ್ದೀನಿ, ತೊಳೆದಿಲ್ಲ, ಅದರಲ್ಲೇ ಚಟ್ನಿ ಮಾಡಿಬಿಡ್ತೀನಿ. ಸುಮ್ಮನೆ ತೊಳೆದು ಎಲ್ಲ ಮಾಡಿ ನೀರು ವೇಸ್ಟು ಎಲ್ಲ ವೇಸ್ಟ್ ಅಲ್ಲ, ಅದಕ್ಕೇ ನಾನು ಅದದೇ ಸ್ವಲ್ಪನೇ ತೊಳ್ಕೊಂಡು ಮತ್ತೆ ಮತ್ತೆ ಗ್ರೈಂಡ್ ಮಾಡಿಬಿಡ್ತೀನಿ, ಅದಾದರೂ ಒಂದೇ ಕ್ಯಾಟಗರಿದ್ದರೆ. ಈಗ ಅಡುಗೆ ಮನೆ ಒಂದು 5-10 ಮಿನಿಟ್ಸಲ್ಲೇ ಕ್ಲೀನ್ ಆಗೋಯ್ತು ನಂದು. ರೊಟ್ಟಿಗೆ ಎಣ್ಣೆ ಬೇಕು ಅಂದ್ಬಿಟ್ಟು ಎಣ್ಣೆ ಹಾಗೆ ಇಟ್ಕೊಂಡಿದ್ದೀನಿ. ಇದು ಅನ್ನದ ಕೈ, ಆವಾಗ ಅನ್ನ ಅಕ್ಕಿ ಕುದಿಬೇಕಾದ್ರೆ ಕೆದಕಿದ್ದೆ, ಇವಾಗ ಅನ್ನಕ್ಕೆ ಹಾಕ್ತೀನಿ ಅದೇ. ಇಷ್ಟೇ ಪಾತ್ರೆ ಇರೋದು ಇಷ್ಟು ಅಡುಗೆ ಮಾಡಿದಾಗ. ಸೊ ಇವಾಗ ಅದು ತೊಳೆದ್ಬಿಡ್ತೀನೆಲ್ಲ, 5 ಮಿನಿಟ್ಸಲ್ಲಿ ಎಲ್ಲ ಆಗೋಗುತ್ತೆ. ನಂದು ವೀನಸ್ ವೇದಿಕ್ಸ್ ಚಾನಲ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅದಕ್ಕೆ ನಾನು ತುಂಬ ಯೋಚನೆ ಮಾಡಿ ಒಳ್ಳೊಳ್ಳೆ ವಿಷಯಗಳು ಹುಡುಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ, ಏನು ವೇಸ್ಟಾಗಿ ಏನೂ ಆಗ್ತಾ ಇಲ್ಲ ನಾನು ಅದರಲ್ಲಿ. ನಾನು ಸೆಲ್ಫ್ ಟೆಸ್ಟ್ ಮಾಡಿಕೊಂಡು ನನಗೆ ಗೊತ್ತಿರೋದು, ನಾನು ಸ್ಪಾ ನಡೆಸ್ತಾ ಇದ್ದಿದ್ದರಿಂದ, ಹರ್ಬಲ್ ಥೆರಪಿಸ್ಟ್ ಆಗಿರೋದ್ರಿಂದ ನಾನು ಸೊ ಅದನ್ನು ಟೆಸ್ಟ್ ಮಾಡೇ ಎಲ್ಲ ಹಾಕ್ತೀನಿ. ಸೊ ನೀವೇನು ಭಯ ಪಡೋ ಹಂಗಿಲ್ಲ, ಏನೋ ಹೊಸದು ಹೇಳ್ತಾರೆ ಅಂತ ಅಂದ್ಕೊಂಡು ಆಶ್ಚರ್ಯ ಪಡೋ ಹಂಗೂ ಇಲ್ಲ. ನೋಡಿ ಇವಾಗ ನಿಮ್ಮ ಇದು ನೆಲ್ಲಿಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾಳೆ ವಿಡಿಯೋ ಇಲ್ಲ ನೆಕ್ಸ್ಟ್ ನಾಡಿದ್ದು ವಿಡಿಯೋನಲ್ಲಿ ಈ ನೆಲ್ಲಿಕಾಯಿನಲ್ಲಿ ಅರ್ಲಿ ಗ್ರೇಯಿಂಗ್ ಆಗುತ್ತೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ. ಇವಾಗೆಲ್ಲ 7 ಇಯರ್ಸ್, 8 ಇಯರ್ಸ್ಗೆಲ್ಲ ಅರ್ಲಿ ಗ್ರೇಯಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ, ಆ ಮಕ್ಕಳಿಗೆ ಮನೇಲಿ ನೀವು ಪ್ರಿಕಾಷನ್ ಹೇಗೆ ತೊಗೊಳ್ಬೇಕಾ, ಮಕ್ಕಳಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಏನು ಡೈ ಹಾಕ್ತೀರಾ, ಏನೂ ಆಗೋದಿಲ್ಲ ಮಕ್ಕಳಿಗೆ. ಸೊ ಅವ್ರಿಗೆ ಇನ್ಸೈಡಿಂದನೇ ಕ್ಲಿಯರ್ ಮಾಡಬೇಕಾಗತ್ತೆ ಅದು ಅರ್ಲಿ ಗ್ರೇಯಿಂಗ್ ಆಗೋದು. ಅದಕ್ಕೆ ಮನೇಲಿ ಅಮ್ಮಂದರು ಪೇರೆಂಟ್ಸ್ ಏನು ಪ್ರಿಕಾಷನ್ಸ್ ತೊಗೊಳ್ಬೋದು ಮಕ್ಕಳ ಬಗ್ಗೆ ಅಂತ ಅಂದ್ಬಿಟ್ಟು ಆ ವಿಡಿಯೋನಲ್ಲಿ ಹಾಕ್ತೀನಿ. ಯಾರು ತಪ್ಪದೇ ವಾಚ್ ಮಾಡಿ, ಎಲ್ಲರೂ ವಾಚ್ ಮಾಡಿ, ಯಾರೂ ತಪ್ಪಿಸ್ಬೇಡಿ, ಒಂದು ವೆರಿ ಗುಡ್ ನಾಲೆಡ್ಜ್ ಅದು. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಿನ್ನೆ ಇಟ್ಟಿರೋ ಹೂವೆಲ್ಲ, ನಿನ್ನೆ ಜಾಸ್ತಿ ಹೂವಿರಲಿಲ್ಲ, ಅಂಗಡಿಗೆ ಹೋಗಿ ತರೋಕ್ಕೂ ಆಗಲಿಲ್ಲ. ಸೊ ಗುಲಾಬಿ ದಳಗಳಲ್ಲೇ ಹಾಗೇ ಪೂಜೆ ಮಾಡಿಬಿಟ್ಟಿದ್ದೆ, ರೋಸ್ ಪೆಟಲ್ಸಲ್ಲೇ. ಮನೆಯಲ್ಲೇ ಕಾಮ ಕಸ್ತೂರಿ ಬಿಡುತ್ತೆ ನಮ್ಮ ಮನೇಲಿ, ಅದಿಟ್ಟಿದ್ದೆ. ದಾಸವಾಳ ಮನೆದೇ ಇಟ್ಟಿದ್ದೆ. ಸೊ ಇವತ್ತೆಲ್ಲ ಹೂವೆಲ್ಲ ತಂದಿದೆ, ಇವತ್ತು ಒಂಚೂರು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡು ನಿಧಾನಕ್ಕೆ ಒಂಚೂರು ನಿತ್ಯ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನೀವೆಲ್ಲ ಕೇಳಿದ್ದೀರಾ ನಂದು ನಿತ್ಯ ಪೂಜೆದೊಂದು ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು, ಖಂಡಿತ ಮಾಡ್ತೀನಿ ಅದು. ಪೂಜೆಗಳದೆಲ್ಲ ನಿಧಾನಕ್ಕಿಂತ ನವರಾತ್ರಿ ಎಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಡೈಲಿ ಪೂಜೆಗಳೆಲ್ಲ, ಅದರಲ್ಲಿ ಅದೆಲ್ಲ ಮಾಡಿ ತೋರಿಸ್ತೀನಿ ನಾನು. ಎಲ್ಲರಿಗೂ ಒಳ್ಳೆಯ ವಿಷಯ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ನಾನು ಯಾಕೆ ಶೇರ್ ಮಾಡಬಾರ್ದು ಅಲ್ವಾ? ಖಂಡಿತ ಪೂಜೆಗಳೆಲ್ಲ ತೋರಿಸ್ತೀನಿ ನಾನು. ಎಲ್ಲ ದೇವ್ರ ಹತ್ರ ಎಲ್ಲ ಹೂವೆಲ್ಲ ಕ್ಲೀನ್ ಮಾಡಿ, ಬರೀ ದೇವರಿಗೆಲ್ಲ ಹೂವಿಟ್ಬಿಟ್ಟು ಧೂಪ ದೀಪ ಹಚ್ಚಿದ್ದೀನಿ ಅಷ್ಟೇ. ನಾನು ತುಂಬ ಏನು ಜಾಸ್ತಿ ಪೂಜೆ ಮಾಡಲಿಲ್ಲ ಇವತ್ತು. ಸೊ ಇವತ್ತೆಲ್ಲದಕ್ಕೂ ಪನ್ನೀರ್ ರೋಸ್ ಇಟ್ಟಿದ್ದೀನಿ, ಪನ್ನೀರ್ ರೋಸ್ ಸಿಕ್ತು, ಅದು ಒರಿಜಿನಲ್ ರೋಸ್ ಅಲ್ಲ, ರೋಸ್ ವಾಟರ್ ಮಾಡ್ತಾರಲ್ಲ ಆ ರೋಸು. ಇವತ್ತೆಲ್ಲ ದೇವ್ರಿಗೆ ಅಲಂಕಾರ ಈ ಪನ್ನೀರ್ ರೋಸಲ್ಲೇ ಮಾಡಿದ್ದೀನಿ. ನಾನು ಹೇಳೋದು, ತುಂಬ ಪೂಜೆ ಮಾಡೋಕ್ಕಾಗದೆ ಹೋದ್ರೂ ನನಗೆ ಇದು ಮ್ಯಾಕ್ಸಿಮಮ್ 10-12 ಮಿನಿಟ್ಸ್, ಇವಾಗ ಕೌಂಟ್ ಮಾಡಿಕೊಂಡೆ 15 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. ಒಂದು ನಿಮಿಷ, ನನಗಿದು 15 ಮಿನಿಟ್ಸ್ ಆಯ್ತಷ್ಟೇ. ಇದು ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಹತ್ರ ಅಲಂಕಾರ ಮಾಡಿ, ಒಂದು ಶ್ಲೋಕ ಹೇಳಿಕೊಂಡು ನಮಸ್ಕಾರ ಮಾಡಿದೆ ಅಷ್ಟೇ. ಇವತ್ತೇನು ತುಂಬ ಏನೋ ಪೂಜೆ ಮಾಡಲಿಲ್ಲ ನಾನು. ಸೊ ನಾನು ಹೇಳಿದ್ನ ಆಲ್ರೆಡಿ, ಅಟ್ಲೀಸ್ಟ್ ಒಂದು ದೀಪ ಹಚ್ಚಿ ಒಂದು ಈ ಥರ ಧೂಪ ಹಚ್ಚಿಬಿಟ್ರು ಎಷ್ಟೋ ಲಕ್ಷಣ ಇರುತ್ತೆ ಮನೆಗೆ, ಸಾಕು. ಅಡುಗೆ ಎಲ್ಲ ಆಯಿತು, ಈಗ ಊಟ ಬಡಿಸ್ತೀನಿ. ನಾನು ಸ್ವೀಟ್ ಏನೂ ಮಾಡಿಲ್ಲ, ಪಾಯಸ ಎಲ್ಲ. ಸೊ ಖರ್ಜೂರ ತಲೆ ತುದಿಗೆ,
ಅದಕ್ಕಿಂತ ಮುಂಚೆ ಉಪ್ಪಿನಕಾಯಿ ಹಾಕಬೇಕು. ಉಪ್ಪಿನಕಾಯಿ ಬಡಿಸ್ಬಿಡ್ತೀನಿ. ಉಪ್ಪಿನಕಾಯಿ ತಂಬುಳಿ ಸೊಪ್ಪಿಂದ ಮಾಡಿದ್ನಲ್ಲ ಅದು, ಆಮೇಲೆ ಅನ್ನ ಕಲಸ್ಕೊಳಕ್ಕೆ ಹಾಕ್ತೀನಿ. ಬಾಳೆಲೆಯಲ್ಲಿ ಊಟ ಮಾಡೋ ಮಜಾನೇ ಬೇರೆ ಅಲ್ಲ. ತುಪ್ಪ ಬಿಸಿ ಬಿಸಿ ಸಾರು ತಿಳಿ ಸಾರು ಕಲಸ್ಕೊಂಡು ಹಪ್ಪಳ ಸಂಡಿಗೆ ಕರ್ತಿದ್ದೀನಿ. ಇದು ಚಿಕ್ಕ ಚಿಕ್ಕದು ಸೀಮೆ ಅಕ್ಕಿ ಬರುತ್ತಲ್ಲ ಅದ್ರದ್ದು, ಇದು ಕಮಲದ ದಂಟು, ಕಮಲ್ ಕಕ್ಕಡಿ ಅಂತಾರೆ. ಇದು ಹಪ್ಪಳ ಸಂಡಿಗೆ ಸಿಗೋ ಅಂಗಡಿನಲ್ಲೆಲ್ಲ ಈ ಥರದ್ದು ಸಿಗುತ್ತೆ ನೋಡಿ. ಲೋಟಸ್ ಸ್ಟೆಮ್ ತಂಬುಳಿ ಹಾಕ್ಲ ಫಸ್ಟ್ ತಂಬುಳಿ ಸಾಕಷ್ಟೇ ಚಿಲ್ಲಿ ಸರ್ಕಲ್ಲ ಕಲ್ಕಿನ ತಿಳಿನ ತಿಳಿ ಹಾಕ್ಲ ಅನ್ನ ಚೆನ್ನಾಗಿ ಕಿವುಚ್ಕೊಬೇಕು. ಸುಮಾರು ಜನ ಕೇಳಿದ್ರು ಅದೇ ನಿಮ್ಮಲ್ಲಿ ಅಷ್ಟು ದೊಡ್ಡ ದೊಡ್ಡ ಟೊಮೆಟೊ ಹಾಕ್ತೀರಾ ರಸಮ್ಗೆ ಸಾಂಬಾರ್ಗೆಲ್ಲ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಟೊಮೆಟೊ, ಆ ಥರ ತಿನ್ನಕ್ಕೆ ಎಲ್ಲರಿಗೂ ಇಷ್ಟ. ಸೊ ಇವತ್ತು ಈ ಥರ ಸಾರಿಗೆ ಎಲ್ಲ ದೊಡ್ಡ ದೊಡ್ಡ ಟೊಮೆಟೊ ಪೀಸಸ್ ಹಾಕಿದ್ರೆ ಕಿವುಚ್ಕೊಂಡು ತಿನ್ನೋ ಅಭ್ಯಾಸ ನಮ್ಮನೇಲೆಲ್ಲ. ಇದನ್ನು ಸ್ವೀಟ್ ಒಂಚೂರು ಖರ್ಜೂರ ಫಸ್ಟ್ ತಿನ್ಬೇಕಾಗಿತ್ತು ಪಾಯಸದ ಥರ, ಅದಕ್ಕೆ ಹಾಕಿದೆ. ಮಜ್ಜಿಗೆ ಮುಂಚೆ ತಿನ್ನಿ.